ಅವರು ಎಚ್ ಡಿ ಕೆ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಯಡಿಯೂರಪ್ಪ ಅವರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಕೃಷಿ ಭಾಗ್ಯದ ಯೋಜನೆ ಮತ್ತೊಂದು ಕೇಸ್ ತನಿಖೆಗೆ ಇದೀಗ ಆದೇಶವನ್ನ ಸಿಎಂ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾಲದ ಬಿಬಿಎಂಪಿ ಕಸ ಹಗರಣವನ್ನ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಕಸ ವಿಲೇವಾರಿ ಹಾಗೇನೆ ಕಸದ ವಾಹನ ಖರೀದಿ ಹಗರಣದ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಇಲ್ಲಿ ಒಟ್ಟು 1066 ಕೋಟಿ ಮೊತ್ತದ ತ್ಯಾಜ್ಯ ವಿಲೇವಾರಿ ಹಗರಣ ಆಗಿದೆ ಅಂತ ದೂರನ್ನ ನೀಡಲಾಗಿತ್ತು. ಹಾಗಾಗಿ ಆ ಹಗರಣದಲ್ಲಿ ಏನೆಲ್ಲ ಆಗಿದೆ ತನಿಖೆ ಮಾಡಿ ಅಂತ ಸಿಎಂ ಆದೇಶವನ್ನ ಕೊಟ್ಟಿದ್ದಾರೆ. 410 ಕೋಟಿ ವೆಚ್ಚದ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡುವಂತ ಟೈಮ್ನಲ್ಲಿ ಈ ಹಗರಣ ಆಗಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇನ್ನು 96 ಕೋಟಿ ಮೊತ್ತದ ತ್ಯಾಜ್ಯ ವಿಲೇವಾರಿ ಹಾಗೇನೆ ವಾಹನ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. 109 ಕೋಟಿ ವೆಚ್ಚದಲ್ಲಿ ಕ್ವಾರಿಗಳಿಗೆ ಲೈನರ್ ಅಳವಡಿಕೆ ಮಾಡಲಾಗಿದೆ. 4 ಹಗರಣಗಳ ತನಿಖೆಗೆ ಇದೀಗ ಸಿಎಂ ಯಡಿಯೂರಪ್ಪ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, 2 ತಿಂಗಳ ಒಳಗೆ ಸಮಗ್ರ ತನಿಖೆಗೆ ಸೂಚನೆಯನ್ನ ನೀಡಲಾಗಿದೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಸಿಎಂ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಗರಣಗಳ ಸಂಬಂಧ ದೂರನ್ನ ಎನ್ ಆರ್ ರಮೇಶ್ ಅವರು ಕೊಟ್ಟಿದ್ರು. ಇದೀಗ ತನಿಖೆಗೆ ಯಡಿಯೂರಪ್ಪ ಅವರು ಆದೇಶ ಕೊಟ್ಟಿದ್ದಾರೆ. ಒಟ್ಟು 4 ಹಗರಣಗಳಲ್ಲಿ ತನಿಖೆಯನ್ನ ಮಾಡಬೇಕು. ಅಷ್ಟೇ ಅಲ್ಲ, ಶೀಘ್ರದಲ್ಲೇ ವರದಿಯನ್ನ ಕೊಡಬೇಕು ಅಂತ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಯಡಿಯೂರಪ್ಪ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. 2 ತಿಂಗಳು ಟೈಮ್ ಕೊಡ್ತೀನಿ, ಸಮಗ್ರ ತನಿಖೆಯನ್ನ ಈ 4 ಹಗರಣದಲ್ಲಿ ಮಾಡಬೇಕು ಅಂತ. ಎಚ್ ಡಿ ಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ಬಿಎಸ್ವೈ ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಬಿಬಿಎಂಪಿ ಕಸ ಹಗರಣ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಕೃಷಿ ಭಾಗ್ಯದ ಯೋಜನೆ ಕೇಸ್ ತನಿಖೆಗೂ ಕೂಡ ಹಗರಣದಲ್ಲಿ ಏನೇನಾಗಿದೆ ನೋಡಿ, ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿ ತನಿಖೆಯನ್ನ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು. 2 ತಿಂಗಳ ಒಳಗೆ ಸಮಗ್ರವಾಗಿ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಬಿಬಿಎಂಪಿ ಕಸ ಅಷ್ಟೇ ಅಲ್ಲ, ಕೃಷಿ ಭಾಗ್ಯಕ್ಕೂ ಕೂಡ ಕಂಟಕ ಇದೀಗ ಎದುರಾಗಿದೆ. ಕೃಷಿ ಭಾಗ್ಯ ಯೋಜನೆಯ ಅಕ್ರಮದ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ತನಿಖೆಗೆ ಆದೇಶವನ್ನ ಕೊಟ್ಟಿರೋದು ಮತ್ಯಾರೂ ಅಲ್ಲ, ಸಿಎಂ ಯಡಿಯೂರಪ್ಪ ಅವರು. ಸಿದ್ದರಾಮಯ್ಯ ಹಾಗೆಯೇ ಎಚ್ ಡಿ ಕೆ ಅವಧಿಯ ಹಗರಣ ಇದು. ಕೃಷಿ ಹೊಂಡಕ್ಕಾಗಿ 921 ಕೋಟಿ ರೂಪಾಯಿ ಖರ್ಚಾಗಿದೆ. 2014-15 ಹಾಗೇನೆ 2017-18 ಸಾಲಿನಲ್ಲಿ ನಡೆದಿರುವಂತಹ ಹಗರಣ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಹಾಗೇನೆ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ನಡೆದಿರುವಂತಹ ಹಗರಣ ಇದು. ಕೃಷಿ ಹೊಂಡಕ್ಕಾಗಿ 921 ಕೋಟಿ ರೂಪಾಯಿ ಖರ್ಚನ್ನ ಮಾಡಲಾಗಿದೆ. ಇನ್ನು 131 ತಾಲೂಕುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣದ ಕಾರ್ಯ ಆಗಿದೆ. ಅದರಲ್ಲಿ 215,130 ಕೃಷಿ ಹೊಂಡ ನಿರ್ಮಾಣ ಆಗಿದೆ ಅಂತ ಮಾಹಿತಿಯನ್ನ ನೀಡಲಾಗಿದೆ. ಆದ್ರೆ ಅಸಲಿಗೆ ಇಷ್ಟೊಂದು ಕೃಷಿ ಹೊಂಡ ನಿರ್ಮಾಣ ಆಗೇ ಇಲ್ಲ, ನಿರ್ಮಾಣವನ್ನ ಮಾಡಿಲ್ಲ. ಹಾಗಾಗಿ ಇಲ್ಲೇನೋ ಗೋಲ್ಮಾಲ್ ಆಗಿದೆ. ಹಗರಣದ ತನಿಖೆ ಮಾಡಬೇಕು ಅಂತ ದೂರು ಕೊಟ್ಟ ತಕ್ಷಣ ಯಡಿಯೂರಪ್ಪ ಅವರು ಈ ಪ್ರಕರಣದಲ್ಲೂ ಕೂಡ ತನಿಖೆ ಆಗಬೇಕು ಅಂತ ಆದೇಶವನ್ನ ಕೊಟ್ಟಿದ್ದಾರೆ. 2 ತಿಂಗಳಲ್ಲಿ ತನಿಖೆ ನಡೆಸಿ ವರದಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈ ಸೂಚನೆಯನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಒಟ್ಟು 4 ಯೋಜನೆಗಳಲ್ಲಿ ಹಗರಣ ಆಗಿದೆ ಅಂತ ದೂರು ಬಂದ ತಕ್ಷಣ 4 ಯೋಜನೆಯಲ್ಲಿ ಅಕ್ರಮದ ಬಗ್ಗೆ ತನಿಖೆಗೆ ಆದೇಶವನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ತನಿಖೆಗೆ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಕೃಷಿ ಭಾಗ್ಯ ಕೊಟ್ಟಿದ್ದಾರೆ. ಕಸ ವಿಲೇವಾರಿಯಲ್ಲೂ ಕೂಡ ಹಗರಣ ಆಗಿದೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಬಿಬಿಎಂಪಿಯಲ್ಲಿ ಕಸದಲ್ಲಿ ಒಂದಿಷ್ಟು ಅವ್ಯವಹಾರ ಆಗಿದೆ, ಹಗರಣ ಆಗಿದೆ ಅಂತ. ಅಷ್ಟೇ ಅಲ್ಲ, 2 ತಿಂಗಳ ಒಳಗಾಗಿ ಸಮಗ್ರವಾಗಿ ತನಿಖೆಯನ್ನ ಮಾಡಿ ನೀವು ವರದಿಯನ್ನ ಕೊಡಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಯಡಿಯೂರಪ್ಪ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಈಗ ಕುಮಾರಸ್ವಾಮಿ ಕಾಲದಲ್ಲಿ ಸಿದ್ದರಾಮಯ್ಯ ಕಾಲದಲ್ಲಿ ಏನೆಲ್ಲ ಅಕ್ರಮ ಆಗಿದೆ ತನಿಖೆಗೆ ಯಡಿಯೂರಪ್ಪ ಅವರು ಆದೇಶ ಕೊಟ್ಟಿದ್ದಾರೆ, ಯಾವ್ಯಾವ ಹಗರಣ ಆಗಿದೆ ಅಂತ ಈ ಕಂಪ್ಲೇಂಟ್ ಹೋಗಿದೆ? ಮುಖ್ಯವಾಗಿ ಕೃಷಿ ಹೊಂಡದಲ್ಲಿ ವಿಚಾರವಾಗಿ ಹಗರಣ ನಡೆದಿದೆ ಅನ್ನುವಂಥದ್ದು ಆರೋಪ ಆಗಿರುವಂಥದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ. ಹೀಗಾಗಿ ಸುಮಾರು 921 ಕೋಟಿಯಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಇದೀಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಅದೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಇದರಲ್ಲಿ ಹಗರಣ ಆಗಿದೆ. ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಿಲ್ಲ, ಮತ್ತೊಮ್ಮೆ ನಮ್ಮ ರಿಪೋರ್ಟರ್ ಕೃಷ್ಣ ಅವರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳೋಣ. ಒಟ್ಟಿಗ ಕೃಷಿ ಹೊಂಡದಲ್ಲಿ ಅವ್ಯವಹಾರ ಆಗಿದೆ. 215,130 ಕೃಷಿ ಹೊಂಡ ನಿರ್ಮಾಣ ಆಗಬೇಕಾಗಿತ್ತು, ಅದು ಪೇಪರ್ ಮೇಲಿರುವಂತ ಮಾಹಿತಿ. ಆದ್ರೆ ಅಸಲಿಗೆ ಹೋಗಿ ನೋಡಿದಾಗ ಅಷ್ಟು ಕೃಷಿ ಹೊಂಡಗಳ ನಿರ್ಮಾಣ ಆಗಿಲ್ಲ, ಅಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಈ ಯೋಜನೆಯ ಅಕ್ರಮದ ತನಿಖೆಗೆ ಇದೀಗ ಯಡಿಯೂರಪ್ಪ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಉತ್ತರ
ಕರ್ನಾಟಕದಲ್ಲಿ ಮತ್ತೆ ಪ್ರವಾಹ ಭೀತಿ.